ಸೇವಾ ಸಪ್ತಾಹದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಗ್ತಾ ಇದೆ. ಅಸಲಿಗೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಸಪ್ತಾಹ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಭಾಗವಾಗಿ ಇವತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಸಹ ಮಾಡಲಾಗಿದೆ. ಬನ್ನಿ, ಕಾರ್ಯಕ್ರಮ ಯಾವ ರೀತಿ ಜರುಗಿತು ಅನ್ನೋದನ್ನು ನೋಡ್ಕೊಂಡು ಬರೋಣ. ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರುವ ಸೇವಾ ಸಪ್ತಾಹದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಇಂದು 25 ಜನ ಪೌರ ಕಾರ್ಮಿಕರನ್ನ ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಹಾಗೂ ಮಹೇಶ್ ತೆಂಗಿನಕಾಯಿ ಸನ್ಮಾನಿಸಿದರು. ಈ ವೇಳೆ ಪಾಲಿಕೆ ಸದಸ್ಯರು ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಬಳಿಕ ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡ್ತಾ ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ತುಂಬಾ ಹಿರಿಯದಾಗಿದೆ. ಈ ಹಿನ್ನೆಲೆಯಲ್ಲಿ ನಗರವನ್ನ ಮತ್ತಷ್ಟು ಸ್ವಚ್ಛಗೊಳಿಸಿ ಅಂತ ಹುರಿದುಂಬಿಸೋದಕ್ಕೆ ಇವರಿಗೆ ಸನ್ಮಾನ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ರು. ಮೇಡಮ್ ಮೇಡಮ್ ಒಂದು ಮಿನಿಟ್ ಅವ್ರು ಹಿಂದೆ ಬರ್ರಿ. ಅಲ್ಲ ಸರ್, ಸನ್ಮಾನ ಮಾಡಿ ಆಮೇಲೆ ಗ್ರೂಪ್ ಗ್ರೂಪ್ ಇದು ಮಾಡ್ಬೇಕು, ಅವಾಗ ಮಾಡೋದು. ನಮ್ಮ ಸೂಪರ್ವೈಸರ್ ರಾಮು ಕೂಡ ಕುತ್ಕೊಳ್ಳಿ ಮೇಡಮ್, ಕುತ್ಕೊಳ್ಳಿ. ಮೇಡಮ್ ಮೇಡಮ್ ಇಲ್ಲಿ ನೋಡು. ಓಕೆ, ಎಷ್ಟು ಹಿಂದೆ ಹೋದ್ರೆ ಅಂತ ಬರಲ್ಲ ಅವ್ರು ಅವ್ರಿಗೆ ಸರ್. ಕಾರ್ಮಿಕ ದಿನಾಚರಣೆ ನಿಮಿತ್ತ ಈ ವಾರ್ಡ್ನಲ್ಲಿ ನಮ್ಮ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರು ಮತ್ತು ನಮ್ಮ ಕಾರ್ಪೋರೇಟರ್ ಆಗಿರ್ತಕ್ಕಂಥ ರೂಪಾ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ವಾರ್ಡ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಕೂಡ ವಿಶೇಷವಾಗಿ ನಗರವನ್ನು ಸ್ವಚ್ಛತೆ ಇಡುವ ದೃಷ್ಟಿಯಿಂದ ಅವರಿಗೆ ಪ್ರೋತ್ಸಾಹ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಇವತ್ತು ಅವ್ರು ಹೇಳಿದ್ದೆ ಅವ್ರದ್ದು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಜನಪ್ರತಿನಿಧಿಗಳು ಮತ್ತು ಮಹಾನಗರ ಪಾಲಿಕೆಯ ಕರ್ತವ್ಯನೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಕೂಡ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಮತ್ತು ಇನ್ನೊಂದು ಸ್ವಲ್ಪ ನಗರದ ಸ್ವಚ್ಛತೆ ದೃಷ್ಟಿಯಿಂದ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಯಾಕಂದರೆ ಇವತ್ತು ಇದು ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಐತಿ. ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಇನ್ನೊಂದಿಷ್ಟು ಹೆಚ್ಚಿನ ನಾವು ಒಳ್ಳೆ ರೀತಿಯಿಂದ ಒತ್ತು ಕೊಟ್ವಿ ಅಂದರೆ ಹುಬ್ಳಿಯನ್ನು ಸ್ವಚ್ಛವಾಗಿಡುವಂಥ ದೃಷ್ಟಿಯಿಂದ ಭಾಳಷ್ಟು ಕೆಲಸಗಳು ಆಗ್ತಾವೆ. ಆ ಕಾರಣಕ್ಕಾಗಿ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ.